ಕೈ ರುಚಿಯಲ್ಲಿ ಇದು ಸ್ಪೆಷಲ್ ಕರಿ ಗಾಜರ್ ಗುಲ್ಫಾಮ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದು ಚೆನ್ನಾಗಿ ಕುದ್ದಿದೆ, ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಆಮೇಲೆ ಪನ್ನೀರು, ಸಣ್ಣ ಉರಿಯಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ತುಪ್ಪ ಎಲ್ಲ ಮೇಲೆ ತೇಲಕ್ಕೆ ಶುರುವಾಗುತ್ತೆ, ಅಲ್ಲಿ ತನಕ ಇದು ಚೆನ್ನಾಗಿ ಕುದಿಬೇಕು. ಈಗ ಇದು ಚೆನ್ನಾಗಿ ಕುದ್ದಿದೆ, ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಹಾಕೋಣ ಸ್ವಲ್ಪ. ಚೂರು ಮಿಕ್ಸ್ ಮಾಡೋಣ. ವಾವ್, ಸೂಪರ್ ಕರಿ, ಒಳ್ಳೆ ಪರಿಮಳ ಬರ್ತಾ ಇದೆ. ಇದು ರೆಡಿಯಾಗಿದೆ ಇವಾಗ. ಇದನ್ನು ಟೇಸ್ಟ್ ಮಾಡೋಕ್ಕೆ ನಮ್ಮ ಕಾರ್ಯಕ್ರಮದ ಅಭಿಮಾನಿಯವರು ಬಂದರೆ, ಇವರು ರೆಗ್ಯುಲರಾಗಿ ನಮ್ಮ ಕಾರ್ಯಕ್ರಮವನ್ನು ನೋಡಿ ನಮ್ಮ ಕಾರ್ಯಕ್ರಮದ ಬಗ್ಗೆ ಇಷ್ಟಪಟ್ಟು ಪತ್ರಗಳನ್ನು ಬರೆದಿದ್ದಾರೆ. ಒಂದು ಸಲ ನಿಮ್ಮ ಕೈ ರುಚಿ ನೋಡಬೇಕು, ದಯವಿಟ್ಟು ಅವಕಾಶ ಮಾಡಿಕೊಡಿ. ನಾನು ಕೂಡ ನಿಮ್ಮ ಪ್ರೋಗ್ರಾಮ್ ನೋಡಿ ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ದೀನಿ ಅಂತೆಲ್ಲ ಪತ್ರ ಬರ್ತಿದ್ರು. ಹಾಗಾಗಿ ಇವತ್ತು ಅವ್ರನ್ನ ಬರಮಾಡ್ಕೊಂಡಿದ್ದೀನಿ. ಅವರು ಬಂದು ನಾನು ಮಾಡಿರುವ ಈ ಗಾಜರ್ ಗುಲ್ಫಾಮ್ ಟೇಸ್ಟ್ ಮಾಡ್ತಾರೆ. ಕರೆದು ಬಿಡ್ಲಾ? ಲೇಡೀಸ್ ಅಂಡ್ ಜೆಂಟಲ್ಮನ್, ಪ್ಲೀಸ್ ವೆಲ್ಕಮ್ ಶ್ರೀಮತಿ ಪ್ರಭಾಮಣಿ. ನಮಸ್ಕಾರ, ನಮಸ್ಕಾರ. ಬನ್ನಿ 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 ಬನ್ನಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಬನ್ನಿ ಒಳಗೆ ಬನ್ನಿ, ನನ್ನ ಕಂಡ್ರೆ ಹೆದರ್ಕೋಬೇಡಿ, ನಾನು ತುಂಬ ಒಳ್ಳೆ ವ್ಯಕ್ತಿ. ತುಂಬಾನೇ ಇಷ್ಟ ಇದೆ ನಿಮ್ಮ ಎದುರು ಹೆದರ್ಕೊಳ್ಳೋ ಅಂತ ವ್ಯಕ್ತಿನೇ ಅಲ್ಲ ನೀವು. ಅಲ್ಲ, ಬಂದವರೆಲ್ಲ ಅಷ್ಟು ದೂರ ನಿಂತ್ಕೊಂಡು ಮಾತಾಡ್ತಾರೆ ಏನೋ, ನನ್ನ ಕಂಡ್ರೆ ಭಯ ಅನ್ನೋದು ಏನಿಲ್ಲ. ನಾನು ತುಂಬ ಒಳ್ಳೆ ವ್ಯಕ್ತಿ, ಪ್ರಪಂಚನೇ ಪ್ರೀತಿಸುವಂತ ವ್ಯಕ್ತಿ, ಸೊ ಟೆನ್ಷನೇ ತಗೋಬೇಡಿ. ಅದರಿಂದನೇ ಎಲ್ರಿಗೂ ಇಷ್ಟ ಆಗುತ್ತೆ. ಓಕೆ, ನಿಮ್ಮ ಪತ್ರಗಳನ್ನು ಓದ್ದೆ, ಭಾಳ ಖುಷಿ ಆಯಿತು. ರೆಗ್ಯುಲರ್ ಆಗಿ ನಮ್ಮ ಕಾರ್ಯಕ್ರಮ ನೋಡ್ತೀನಿ ಅಂತ ಬರ್ದಿದ್ದೀರಾ, ಮತ್ತೆ ನಾವು ಮಾಡೋ ಐಟಮ್ಗಳನ್ನ ಪ್ರಯೋಗ ಮಾಡಿದೀನಿ ಅಂತ ಬರ್ದಿದ್ದೀರಾ, ಚೆನ್ನಾಗಾಯ್ತಲ್ಲ? ಚೆನ್ನಾಗಾಯ್ತಾ? ಖುಷಿ ಆಯ್ತಾ? ಖುಷಿ ಆಯ್ತು. ಓಕೆ, ಇವತ್ತು ನೀವು ನೀವು ಬರ್ತೀರಾ ಅಂತ ಹೇಳ್ಬಿಟ್ಟು ಒಂದು ಸ್ಪೆಷಲ್ ಆಗಿ ಒಂದು ಕರಿ ಮಾಡಿದ್ದೀನಿ. ಇದು ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಕಾಂಬಿನೇಷನ್ ಕರಿ, ಇವೆಲ್ಲ ನಾವು ಸೃಷ್ಟಿ ಮಾಡಿರೋದು. ಓಕೆ ಓಕೆ, ಇದಕ್ಕೆ ನಾನು ಇಟ್ಟಿರೋ ಹೆಸರು ಗಾಜರ್ ಗುಲ್ಫಾಮ್ ಅಂತ. ಗುಲ್ಫಾಮ್ ಅಂದರೆ ಅತ್ಯಂತ ಸುಂದರ ಅಂತ ಅರ್ಥ. ಇದು ತಿನ್ಬಿಟ್ರೆ ಅಷ್ಟು ಚೆನ್ನಾಗಿರುತ್ತೆ, ಸುಂದರವಾಗಿದೆ ಅನ್ಸುತ್ತೆ ತಿನ್ನಕ್ಕೆ. ಓಕೆ, ಸೊ ಈಗ ಇದನ್ನು ನಿಮ್ಮ ಮೇಲೆ ಪ್ರಯೋಗ ಮಾಡ್ತೀನಿ. ತಿನ್ನಕ್ಕೆ ತಯಾರಾಗಿದ್ದೀರಾ? ವಂಡರ್ಫುಲ್. ಓಕೆ, ತಗೊಳ್ಳಿ, ಟೇಸ್ಟ್ ಮಾಡಿ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿದ್ರೆ ಚೆನ್ನಾಗಿಲ್ಲ ಅಂತ ಹೇಳಿ. ಖಂಡಿತ ಖಂಡಿತ. ನೀವು ತಗೊಳ್ಳಿ ಸರ್, ನೀವು ತಗೊಳ್ಳಿ, ನೀವು ತಿನ್ಬೇಕು. ಹೌದೌದು, ನಿಮ್ಗೇನು ಆಗದೆ ಇದ್ರೆ ಆಮೇಲೆ ನಾನು ತಿಂತೀನಿ. ಸಖತ್ತಾಗಿದೆ ಸರ್, ನಿಮ್ಮ ಭಾಷೆಯಲ್ಲಿ ಹೇಳೋಕ್ಕೆ ನಮ್ಗೆ ಬರಲ್ಲ. ನಿಮ್ಮ ಒಂದು ಇದನ್ನ ಇಮಿಟೇಟ್ ಮಾಡಿ ಹೇಳಬೇಕು ಅಂದರೆ ಅದ್ರ ಪರಿಮಳ ಬಾಯಲ್ಲೆಲ್ಲ ಹರಡ್ಕೊಳತ್ತೆ. ಆ ಒಂದು ನನಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಪನ್ನೀರ್ ಇಷ್ಟ ಇಲ್ಲ, ಬಟ್ ಈ ನೀವು ಮಾಡಿರೋದ್ರಿಂದ ತುಂಬ ಚೆನ್ನಾಗಿದೆ. ಬಟಾಣಿ ಕಾಳು ಚೆನ್ನಾಗಿ ಬರ್ತಾ ಇದೆ ಬಾಯಿಗೆ, ತುಂಬ ಚೆನ್ನಾಗಿದೆ ಸರ್. ಓಕೆ, ನಾನು ಟೇಸ್ಟ್ ಮಾಡ್ತೀನಿ ನೋಡೋಣ ಹೇಗಿದೆ ಅಂತ. ನೀವು ಪತ್ರದಲ್ಲಿ ನಂಗೆ ಪನ್ನೀರ್ ಇಷ್ಟ ಇಲ್ಲ ಅಂತ ಬರೆದ್ರೆ ನಾನು ಪನ್ನೀರ್ ಹಾಕ್ತಾ ಇರಲಿಲ್ಲಪ್ಪ, ನಂಗೆ ಹೆಂಗೆ ಗೊತ್ತು? ಇಲ್ಲ ಇಲ್ಲ, ನೀವು ಮಾಡಿರೋದ್ರಿಂದ ತುಂಬ. ಅದು ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಕಾಂಬಿನೇಷನ್ ಮಾಡಬೇಕು ಅಂದರೆ ಅವೆಲ್ಲ ಬೇಕು, ಅದಕ್ಕೋಸ್ಕರ ಅಷ್ಟೆ. ಅಷ್ಟು ಆಗಿದ್ದೀನಿ ಅಣ್ಣ. ಅದ್ಭುತವಾಗಿದೆ, ಏನು ಹೆಚ್ಚಿಗೆ ಮಸಾಲೆ ಇಲ್ಲ. ಪನ್ನೀರ್ ಹಾಕಿದ್ರೆ ಕಾರ್ಯಕ್ರಮ ಇಷ್ಟ ಆಗುತ್ತೆ. ನೀವು ಹೆಚ್ಚಿಗೆ ಮಸಾಲೆ ಹಾಕಲ್ಲ, ಮನೇಲಿ ಇರೋದಲ್ಲೇ ಮಾಡ್ಬಿಡ್ಬೋದು. ನಿಮ್ಮ ಕಾರ್ಯಕ್ರಮ ನೋಡಿದ ಕೂಡಲೇ ನಾವು ಸಂಜೆನೆ ಮಾಡ್ಕೊಂಡು ತಿನ್ಬಿಡ್ಬೋದು. ಅದೇ ಒಂದು ವಿಶೇಷ. ಇನ್ನೊಂದು ಏನಂದ್ರೆ, ಪನ್ನೀರ್ ಹಾಕಿದ್ರೆ ಸೌತ್ ಇಂಡಿಯನ್ ಬರ್ತದೆ. ನಿಮ್ದು ಇನ್ನೊಂದು ವಿಶೇಷ ಅಂದ್ರೆ ಸರ್, ನೀವು ಬೆಂಗಳೂರಿನವರಾದ್ರೂ ಅಚ್ಚ ಕನ್ನಡದಲ್ಲಿ ಮಾತಾಡ್ತೀರಾ, ಅದು ನಮ್ಗೆಲ್ಲ ಬಹಳ ಹೆಮ್ಮೆ ಅನ್ಸುತ್ತೆ. ಬೆಂಗಳೂರಿನವ್ರು ಅಚ್ಚ, ಬೆಂಗಳೂರಿನವ್ರಲ್ಲಿ ಇವಾಗ ಕನ್ನಡ ಕೇಳೋದೇ ವಿರಳ, ಎಲ್ಲರೂ ಇಂಗ್ಲೀಷು, ಹಿಂದಿ, ತಮಿಳು, ತೆಲುಗು ಎಲ್ಲ ಬಂದ್ಬಿಟ್ಟಿದ್ದಾರೆ. ಇಂಗ್ಲೀಷು, ಕಂಗ್ಲೀಷು. ಆದರೆ ನಾವು ನಮ್ಮ ಮಾತೃಭಾಷೆನ ಬಿಡಬಾರ್ದು. ನಿಜ ಹೇಳ್ಬೇಕು ಅಂದ್ರೆ ನಮ್ಗೆ ಎಲ್ಲ ಭಾಷೆ ಬರುತ್ತೆ, ಕನ್ನಡ, ಇಂಗ್ಲೀಷು, ಹಿಂದಿ, ತಮಿಳು, ತೆಲುಗು. ನೀವು ಮಾತಾಡೋದು ಕನ್ನಡ ಮಾತ್ರ, ಕನ್ನಡದಲ್ಲೇ ಮಾತಾಡ್ತೀರ, ಅದು ಒಂದು ಕಾರ್ಯಕ್ರಮಕ್ಕೆ ಒಂದು ಮೆರುಗು ಕೊಡುತ್ತೆ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದಗಳು. ಅದ್ಭುತವಾಗಿದೆ, ಸೂಪರ್, ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಾಯಿಂದ ಒಂದು ಹಣಿಗವನ ಬರುತ್ತೆ, ಕೇಳಿ. ಮಕ್ಕಳಿಗೆ ಬೇಕು ಚಿನ್ನದ ಉಡುದಾರ, ಮಕ್ಕಳಿಗೆ ಬೇಕು ಚಿನ್ನದ ಉಡುದಾರ, ಮಹಿಳೆಯರಿಗೆ ಬೇಕು ಚಂದದ ಚೂಡಿದಾರ, ಮಹಿಳೆಯರಿಗೆ ಬೇಕು ಚಂದದ ಚೂಡಿದಾರ, ಬಟ್ಟೆ ಹೊಲಿಯಲು ಬೇಕು ಸೂಜಿ ದಾರ.
ಬಟ್ಟೆ ಹೊಲಿಯಲು ಬೇಕು ಸೂಜಿ ದಾರ ರಾಜಕಾರಣಿಗೆ ಬೇಕು ಮತ ದಾರ ತುಂಬ ಖುಷಿಯಾಯಿತು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನಮ್ಮ ಕಾರ್ಯಕ್ರಮವನ್ನು ನೋಡಿ ಇಷ್ಟು ಇಷ್ಟಪಟ್ಟಿದ್ದು ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದು ಬಹಳ ಖುಷಿಯಾಯಿತು ನೀವು ಇವತ್ತು ಬರ್ತೀರಾ ನಾನು ಮಾಡುವ ಕೈ ರುಚಿನ ಟೇಸ್ಟ್ ಮಾಡ್ತೀನಿ ಅಂತ ಸ್ಪೆಷಲ್ ಆಗಿ ಇವತ್ತು ಗಾಜರ್ ಗುಲ್ಫಾಮ್ ಮಾಡಿದ್ದೆ ಹೇಗಿತ್ತು ಅದು ತುಂಬ ಚೆನ್ನಾಗಿತ್ತು ನಿಮಗೆ ಪನ್ನೀರ್ ಇಷ್ಟ ಇಲ್ಲ ಅಂತ ನಂಗೆ ಗೊತ್ತಿರಲಿಲ್ಲ ಗೊತ್ತಿಲ್ಲದ್ರೆ ಹಾಕ್ತಾ ಗೊತ್ತಿದ್ರೆ ಹಾಕ್ತಾ ಇರಲಿಲ್ಲ ಅಷ್ಟೊಂದೇನು ಇಷ್ಟ ಇಲ್ಲ ಅಂದ್ರೆ ಆಗಲ್ಲ ಆದ್ರೂ ತಿನ್ಬೋದು ತಿನ್ಬೋದಾ ಬೇರೆ ಬೇರೆ ಮಸಾಲೆ ರುಚಿ ಎಲ್ಲ ಸರಿಯಾಗಿತ್ತಾ ತುಂಬ ಚೆನ್ನಾಗಿ ಸೊ ಪನ್ನೀರ್ ತೆಗೆದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ನಾವು ನೆಕ್ರೆ ತೆಗೆದು ಮಾಡ್ಬೋದು ಆಯ್ತು ಅದೇ ಸಾಕು ಮಾಡಿ ಬಹಳ ಸಂತೋಷ ಆಯಿತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನಮ್ಮ ತಂಡದ ಪರವಾಗಿ ನಿಮಗೆ ಬೊಂಬಾಟ್ ಭೋಜನ ಪುಸ್ತಕ ಭಾಗ ಮೂರು ಮೂರನೇ ಭಾಗ ಬಿಡುಗಡೆ ಮಾಡಿದ್ದೀವಿ ಇದರ ಒಂದು ಪ್ರತಿ ಇದರಲ್ಲಿ ಬೇಕಾದಷ್ಟು ರೆಸಿಪಿಗಳಿದೆ ಇವನ್ನೆಲ್ಲ ನೀವು ಪ್ರಯೋಗ ಮಾಡಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ನಮಸ್ಕಾರ ಗಾಜರ್ ಗುಲ್ಫಾಮ್ ಬೇಕಾಗುವ ಪದಾರ್ಥಗಳು ಸಣ್ಣಗೆ ಹೆಚ್ಚಿ ಬೇಯಿಸಿದ ಕ್ಯಾರೆಟ್ ಮೂರು ಬಟಾಣಿ ಒಂದು ಕಪ್ಪು ಪನ್ನೀರ್ ಒಂದು ಕಪ್ಪು ತೆಂಗಿನ ತುರಿ ಒಂದು ಕಪ್ಪು ಬೆಲ್ಲ ಸ್ವಲ್ಪ ಕೊತ್ತಂಬರಿ ಬೀಜ ಒಂದು ಚಮಚ ಮೆಂತ್ಯ ಅರ್ಧ ಚಮಚ ಅರಿಶಿನ ಕಾಲು ಚಮಚ ಕರಿಬೇವು ಹತ್ತು ಎಲೆ ಬ್ಯಾಡಗಿ ಮೆಣಸಿನಕಾಯಿ ನಾಲ್ಕು ಸಾಂಬಾರ್ ಪೌಡರ್ ನಾಲ್ಕು ಚಮಚ ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ತುಪ್ಪ ಮೂರು ಚಮಚ ಸಾಸಿವೆ ಒಂದು ಚಮಚ ಉಪ್ಪು ರುಚಿಗೆ ತಕ್ಕಷ್ಟು ಹಸಿಮೆಣಸಿನಕಾಯಿ ನಾಲ್ಕು ಮಾಡುವ ವಿಧಾನ ಪ್ಯಾನ್ಗೆ ಕೊತ್ತಂಬರಿ ಬೀಜ ಮೆಂತ್ಯ ಹಾಕಿ ಹುರಿದು ಮಿಕ್ಸಿಗೆ ಹಾಕಿ ಜೊತೆಗೆ ತೆಂಗಿನ ತುರಿ ಅರಿಶಿನ ಬೆಲ್ಲ ಸಾಂಬಾರ್ ಪೌಡರ್ ಹಸಿಮೆಣಸಿನಕಾಯಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ಪಾತ್ರೆಗೆ ತುಪ್ಪ ಹಾಕಿ ಅದಕ್ಕೆ ಸಾಸಿವೆ ಕರಿಬೇವು ಒಣಮೆಣಸಿನಕಾಯಿ ಕ್ಯಾರೆಟ್ ಬಟಾಣಿ ಹಾಕಿ ಬಾಡಿಸಿ ನಂತರ ಅದಕ್ಕೆ ರುಬ್ಬಿದ ಮಿಶ್ರಣ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಕುದಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಪನ್ನೀರು ಹಾಕಿ ಸಣ್ಣ ಉರಿಯಲ್ಲಿ 5 ನಿಮಿಷ ಕುದಿಸಿ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ಗಾಜರ್ ಗುಲ್ಫಾಮ್ ಸವಿಯಲು ಸಿದ್ಧ ಇಲ್ಲಿಗೆ ನಮ್ಮ ಜಿ ಆರ್ ಬಿ ಇನ್ಸ್ಟೆಂಟ್ ಮಿಕ್ಸ್ಡ್ ಮಸಾಲ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ಟೀಕೆಗಳನ್ನು ಸಲಹೆಗಳನ್ನು ನನಗೆ ಬರ್ತಿಳಿಸಿ ನೀವು ನಮ್ಮ ಕಾರ್ಯಕ್ರಮದಲ್ಲಿ ಬರೀ ಭಾಗವಹಿಸಬೇಕು ಅಂತಿದ್ರು ಕೂಡ ದಯವಿಟ್ಟು ಬರ್ತಿಳಿಸಿ ನಾವು ನಿಮ್ಮನ್ನು ಬರಮಾಡ್ಕೊಳ್ತೀನಿ ಅಥವಾ ನಾನು ನಿಮ್ಮನೆಗೆ ಬರ್ತೀನಿ ಯಾವುದೋ ಒಂದು ಆಗುತ್ತೆ ಡೋಂಟ್ ವರಿ ಓಕೆ ನಮ್ಮ ವಿಳಾಸನ ಕರೆಕ್ಟ್ ನೋಟ್ ಮಾಡ್ಕೊಳ್ಳಿ ನಿಮಗೆ ಪತ್ರ ಬರೆಯೋಕ್ಕೆ ಬೇಜಾರಾದರೆ ಇಮೇಲ್ ಮಾಡ್ಬೋದು ಕಂಪ್ಯೂಟರ್ ಮುಂದೆ ನಿಂತ್ಕೊಂಡು ಬರೀ ಬೆರಳಲ್ಲಿ ಸುಮ್ಮನೆ ಟಕ 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 ಅಂದರೆ ಇಮೇಲ್ ಮಾಡ್ಬೋದು ನಮ್ಮ ಇಮೇಲ್ ವಿಳಾಸನ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ ಈಗ ಬೊಂಬಾಟ್ ಭೋಜನ ಭಾಗ ಮೂರು ಪುಸ್ತಕ ಬಿಡುಗಡೆ ಆಗಿದೆ ಈ ಪುಸ್ತಕ ಎಲ್ಲಿ ಸಿಗುತ್ತೆ ಅಂತ ತಿಳ್ಕೋಬೇಕು ಅಂತಿದ್ರೆ ನೀವು ನಮ್ಮ ವೆಬ್ಸೈಟ್ಗೆ ಹೋಗಬೇಕು ದಯವಿಟ್ಟು ನಮ್ಮ ವೆಬ್ಸೈಟ್ಗೆ ಹೋಗಿ ವೆಬ್ಸೈಟಲ್ಲಿ ಬೈ ಬುಕ್ ಸೆಟ್ ಅಂತ ಒಂದು ಸೆಂಟೆನ್ಸ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಒಂದು ವಿಂಡೋ ಓಪನ್ ಆಗುತ್ತೆ ಅದರಲ್ಲಿ ಎಲ್ಲೆಲ್ಲಿ ಬೊಂಬಾಟ್ ಭೋಜನ ಪುಸ್ತಕ ಸಿಗುತ್ತೆ ಅನ್ನೋ ಮಾಹಿತಿ ನಿಮಗೆ ಸಿಗುತ್ತೆ ಅಲ್ಲಿ ಹೋಗಿ ನೀವು ಪುಸ್ತಕವನ್ನು ಕೊಂಡ್ಕೋಬೋದು ಇಲ್ಲಿಗೆ ನಮ್ಮ ಇವತ್ತಿನ ಜಿ ಆರ್ ಬಿ ಇನ್ಸ್ಟೆಂಟ್ ಮಿಕ್ಸ್ಡ್ ಮಸಾಲ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲಿ ಇಲ್ಲೇ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿ ತನಕ ದಯವಿಟ್ಟು ನಗ್ತಾ ಇರಿ ಖುಷಿಯಾಗಿರಿ ಚೆನ್ನಾಗಿ ತಿನ್ನಿ ಆರೋಗ್ಯವಾಗಿರಿ ನಮಸ್ಕಾರ